ಹೇ ಗೈಸ್, ರಾಜ್ ಫಿಲ್ಮಿ ಟಾಕೀಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು, ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಆದಿ ಪುರುಷದು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಗುರು, ಒಂದು ಹಬ್ಬದ ದಿವಸ ಪೋಸ್ಟರ್ ರಿಲೀಸ್ ಮಾಡಿದ್ರು. ಸೊ ಆ್ಯಕ್ಚುಲಿ ಎಲ್ಲ ರಿವ್ಯೂ ಎಲ್ಲ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿ ಯಾರು ಜಾಸ್ತಿ ಜನ ಮಾತಾಡಿಲ್ಲ, ಅದಕ್ಕೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಗುರು. ಸೊ ಮೊದಲನೇದಾಗಿ ಪೋಸ್ಟರ್ ನೋಡ್ಬಿಟ್ಟು ನನಗೆ ಖುಷಿ ಆಗಿಲ್ಲ, ಸೀರಿಯಸ್ ಆಗಿ ಇನ್ನೂ ಖುಷಿ ಆಗಿಲ್ಲ ಗುರು. ಓಂ ರಾತ್ ಅವರು ಏನು ಮಾಡ್ತಾರೋ, 600 crore ಇಟ್ಕೊಂಬಿಟ್ಟು. ಸೊ ಟೀಸರ್ ನೋಡ್ಬಿಟ್ಟು ಎಲ್ಲರೂ ಅವ್ರ ಬಗ್ಗೆ ಹೆಂಗೆ ಅನ್ಕೊಂಡಿದ್ದಂದ್ರೆ, ಏ 500 crore ಬಜೆಟ್ ಗುರು, ಕ್ರೇಜಿ ಆಗಿರುತ್ತೆ ಗುರು, ಮಸ್ತಾಗಿರುತ್ತೆ ಗುರು ಅಂತ ಅಂದ್ಕೊಂಡಿದ್ರು. ಆದರೆ ಕ್ರೇಜಿಯಾಗೂ ಇಲ್ಲ, ಮಸ್ತಾಗೂ ಇಲ್ಲ, ಡಿಸಪಾಯಿಂಟ್ಮೆಂಟ್ಗೆ ಡಿಸಪಾಯಿಂಟ್ಮೆಂಟು ಆ ಟೀಸರ್ ಆಗಿತ್ತು ನಿಜವಾಗ್ಲೂ ಗುರು. ಆದಿ ಪುರುಷನ ಟೈಟಲ್ ನನಗೆ ಇವಾಗೂ ಒಂದು ಕಡೆ ಪ್ರಭಾಸ್ ಅವರಂತ ಇಷ್ಟಪಡೋದ ಇಲ್ಲ ಗುರು, ಚೆನ್ನಾಗಿಲ್ಲ ಅಂತ ಹೇಳೋದ ಅರ್ಥನೇ ಆಗಲ್ಲ. ಆ ಥರ ನಮಗೆ ಇನ್ನು ಚಂಚಲ ಮಂಚಲ ಮನಸ್ಸಲ್ಲೇ ಐತೆ ಆ ಟೈಟಲ್ಗೋಸ್ಕರ ಅಂತ ಹೇಳ್ತೀನಿ. ಅದಾದಮೇಲೆ ಟೀಸರ್ ಬಂತು ಗುರು. ಟೀಸರ್ ಬಂದಮೇಲೆ ಎವಿ ಟ್ರೋಲರ್ಸ್ ಕೈ ಸಿಕ್ಕಾಕೊಂಬಿಡ್ತು. ಆದಿ ಪುರುಷ ಅವರು ಪ್ರಭಾಸ್ ಕೈಲೂ ಸಿಕ್ಕಾಕೊಂಬಿಟ್ರು, ಯಾಕಂದರೆ ರೂಮ್ ಒಳಗಡೆ ಕರೀತಾ ಇದ್ರು. ಒಂಥರ ಆಗಿರುತ್ತೆ ಗುರು, 500 crore ಬಜೆಟಲ್ಲಿ ಅಂಥ ಟೀಸರ್ ಮಾಡಿದ್ರೆ, ಅಂಥ ಫಿಲಮ್ ಮಾಡಿದ್ರೆ ಹೆಂಗಿರುತ್ತಲ್ಲಿ. ಮೇಕಿಂಗ್ ಸರಿಗಿಲ್ಲ, ವಿಜುವಲ್ ಸರಿಗಿಲ್ಲ, ವಿ ಎಫ್ ಎಕ್ಸ್ ಸರಿಗಿಲ್ಲ. ಸೊ ರಾವಣ್ 150 crore ಮಾಡಿದ್ರಂತೆ, ರಾವಣ್ ಶಾರುಖ್ ಖಾನ್ ಅವ್ರದ್ದು. ಹೆಂಗೈತೆ ವಿಜುವಲ್ಸು ಇವಾಗ ಗೊತ್ತಾಗ್ತೈತೆ ಎಲ್ಲರಿಗೂ. 500 crore ಮಾಡೋರು ಗುರು ಆದಿ ಪುರುಷ ಟೀಸರು, ಟೀಸರಲ್ಲ ಫುಲ್ ಫಿಲಮ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಟೀಸರ್ ಮಾಡೋರೆ, ಚೆನ್ನಾಗಿರಲಿಲ್ಲ. ಅದಾದಮೇಲೆ 500 crore ಆದಮೇಲೆ 100 crore ಎಕ್ಸ್ಟ್ರಾ ಇಲ್ಲ ಗುರು, ನಾನು ರೋಮ್ ರಾತ್ ಅವರು ಇಲ್ಲ ಗುರು, ಇನ್ನೂ ನಾನು ಚೆನ್ನಾಗಿ ಮಾಡ್ತೀನಿ, ಇನ್ನೂ ಬೆಟರ್ ಮಾಡ್ತೀನಿ, ನಿಮ್ಮ ಆಡಿಯನ್ಸ್ ಅವ್ರಿಗೆ ಅರ್ಥ ಆಗಲ್ಲ, ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಗೋದು ಅಂತ ಅವರು ಕುಯ್ತಾ ಇದ್ರು. ಹೇಳಬೇಕಂದ್ರೆ ಹಂಗೆ ಕುಯ್ದಿದ್ದವರು. ಸೊ ಇನ್ನು ದೊಡ್ಡ ಸ್ಕ್ರೀನಲ್ಲಿ ಏನು ಗುರು, ಒಂದು 100 days ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದು, ಅದಾದಮೇಲೆ ಚಿಕ್ಕ ಸ್ಕ್ರೀನಲ್ಲಿ ಅದು ಬಂದೇ ಬರಬೇಕು. ಚಿಕ್ಕ ಸ್ಕ್ರೀನಲ್ಲೇ ಓಡುತ್ತೆ, ಇನ್ನು 100 days ಆದಮೇಲೆ ಇನ್ನು 1000 ವರ್ಷ 2000 ವರ್ಷ ಇರೋಗಂಟ ಚಿಕ್ಕ ಸ್ಕ್ರೀನಲ್ಲೇ ಓಡ್ಬೇಕು ತಾನೆ, ಮೊಬೈಲಲ್ಲೇ ನೋಡ್ತಾರೆ ಎಲ್ಲರೂ. ಸೊ ಅವ್ರಿಗೆ ಅದು ಅರ್ಥ ಆಗಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಸೊ ಲೇಟೆಸ್ಟಾಗಿ ಒಂದು ಪೋಸ್ಟರ್ ಬಿಟ್ಟರು ಗುರು. ಸೀರಿಯಸ್ ಆಗಿ ಈ ಪೋಸ್ಟರ್ ನೋಡ್ಬಿಟ್ಟು ರಾಮಾಯಣದಲ್ಲಿ ಏನೈತೆ, ಸೊ ಅದನ್ನೇ ಕಾಪಿ ತಂದು ಇಲ್ಲಿ ಪೇಸ್ಟ್ ಮಾಡವ್ರೆ. ಸೊ ಓಕೆ, ಪರವಾಗಿಲ್ಲ, ರಾಮಾಯಣನೇ ಕಾಪಿ ಮಾಡ್ತಾರಂತ ಈ ಪೋಸ್ಟರ್ ಕಾಪಿ ಮಾಡೋದ್ರಲ್ಲಿ ಇಷ್ಟ ಐತೆ. ಆ ಪೋಸ್ಟರು ಕೂಡ ನನಗೆ ಜಾಸ್ತಿ ನಾರ್ಮಲಾಗಿ ಇಷ್ಟ ಆಗಿಲ್ಲ ಗುರು. ಸೀರಿಯಸ್ ಆಗಿ ಆ ಲುಕ್ಕು, ಪ್ರಭಾಸ್ ಅವ್ರ ಲುಕ್ ಐತಲ್ಲ, ಆ ಲುಕ್ಕಲ್ಲಿ ನನಗೆ ಆ ರಾಮ ಕ್ಯಾರೆಕ್ಟರ್ ಆ ವೈಬ್ ಬರ್ತಾ ಇಲ್ಲ ಗುರು. ಇವ್ರದ್ದೆಲ್ಲ ನಾವು ಮಿರ್ಚಿ ಸಿನಿಮಾ, ಬಾಹುಬಲಿ ಸಿನಿಮಾ ನೋಡಿದ್ವಿ, ಓಡಿದ್ರೆ ನಕ್ಕನ್ ಹೋಗ್ಬಿಡ್ಬೇಕು ಅಲ್ಲಿ. ಆ ಥರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಇಲ್ಲಿ ರಾಮ ಕ್ಯಾರೆಕ್ಟರ್ ಅವ್ರಿಗೆ ನಿಜವಾಗ್ಲೂ ಸೆಟ್ ಆಗ್ತಾ ಇಲ್ಲ. ಆದರೆ ಫಿಲಮಲ್ಲಿ ಹೆಂಗಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕಂದರೆ ಸೊ ಪೋಸ್ಟ್ರಲ್ಲಿ ಆ ಥರ ಕಾಣಿಸ್ತೈತಪ್ಪ. ಸೊ ಈ ಪೋಸ್ಟ್ರಲ್ಲಿ ಡಿಟ್ಟೋ ಡಿಟ್ಟೋ ರಾಮಾಯಣದ ಹೆಂಗೈತೆ ಪೋಸ್ಟ್ರ್ಗಳು, ಹಳೆ ಕಾಲದ ಪೋಸ್ಟ್ರ್ಗಳು ಹೆಂಗೆ ನೋಡಿದ್ರೆ ಅದೇ ಥರ ಕಾಪಿ ಪೇಸ್ಟ್ ಮಾಡವ್ರೆ. ಸೊ 100 crore ಎಕ್ಸ್ಟ್ರಾ ತೊಗೊಂಡು ಮಾಡವ್ರೆ. ಈ ಪೋಸ್ಟರು ಫ್ಯಾನ್ ಮೇಡ್ ಪೋಸ್ಟರ್ಕ್ಕಿಂತ ವರ್ಸ್ಟ್ ಆಗೈತೆ ಗುರು. ಸೀರಿಯಸ್ ಆಗಿ ಹೇಳ್ತೀನಿ, ಆ ಫ್ಯಾನ್ ಮೇಡ್ ಪೋಸ್ಟರ್ಗಳು ಹೆಂಗಿರುತ್ತಂದರೆ, ಕಮ್ಮಿ ಬಜೆಟಲ್ಲೇ ಮಾಡಿರ್ತಾರೆ, ಅವ್ರೇನು ಲ್ಯಾಪ್ಟಾಪ್ ಕೂತ್ಕೊಂಡು ಶಿಸ್ತಾಗಿ ಮಾಡಿರ್ತಾರೆ, ಆ ಪೋಸ್ಟರ್ 100 crore ಫಿಲಮ್ಕ್ಕಿಂತ ಮಸ್ತಾಗಿರುತ್ತೆ, ಪೋಸ್ಟರ್ಗಳು ಮಸ್ತಾಗಿರುತ್ತೆ ಗುರು. ಸೊ ಎಕ್ಸಾಂಪಲ್ ನಿಮಗೆ ಒಂದೊಂದಾಗಿ ಇಲ್ಲಿ ಫೋಟೋಗಳು ತೋರಿಸ್ತೀನಿ. ಈ ಫೋಟೋಗಳು ನೋಡಿ, ಆದಿ ಪುರುಷ ಪೋಸ್ಟರ್ಗಳು ನೋಡಿ. ಸೊ ನಿಮಗೆ ಅರ್ಥ ಆಗುತ್ತೆ ಗುರು, 600 crore ಬಜೆಟ್ ಫಿಲಮ್ ಪೋಸ್ಟರ್ ನೋಡಿ, ಫ್ರೀಯಾಗಿ ಮಾಡಿರೋ ಅವ್ರ ಕಲ್ಟ್ ಫ್ಯಾನ್ಸ್ಗಳು ಪೋಸ್ಟರ್ ನೋಡಿ. ಸೊ ಇಷ್ಟೇ ಗುರು ಡಿಫ್ರೆನ್ಸು. ಸೀರಿಯಸ್ ಆಗಿ ಹೇಳ್ತೀನಿ, 600 crore ಗುರು, ಒಂದಲ್ಲ ಎರಡಲ್ಲ. ನಮ್ಮ ಪ್ರಶಾಂತ್ ನೀಲ್ ಕೈ ಕೊಟ್ಟರೆ 3 films ಮಾಡಿಬಿಟ್ಟು ಇಂಡ 2000 crore ಮಾಡಿಬಿಡ್ತಾ ಇದ್ರು. ಓವರಾಲ್ ಆಗಿ ಪೋಸ್ಟರಲ್ಲಿ ಇನ್ನೂ ಹೆವಿ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ ಗುರು ಸೀರಿಯಸ್ ಆಗಿ. ಸೊ ವೈಟಿಂಗ್ ಫಾರ್ ಆದಿ ಪುರುಷ ಅಲ್ಲ, ಸಲ್ಲಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆದಿ ಪುರುಷ ನೋಡೋಣ ಯಾವ ಥರ ಬರುತ್ತೆ ಮೂವಿ. ನಿಮಗೆ ಈ ಪೋಸ್ಟರ್ನ ಈ ವಿಡಿಯೋದಲ್ಲಿ ಹೆವಿ ನೆಗೆಟಿವ್ ಹೇಳಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಸೊ ಏನು ಗುರು, ಬೇರೆ ಸಿನಿಮಾ ತೆಲುಗು ಸಿನಿಮಾ ಅದಕ್ಕೆ ನೀನು ನೆಗೆಟಿವ್ ಹೇಳಿರ್ತೀಯ ಅಂತ ಮಾತಾಡ್ತೀರಾ, ಸ್ವಲ್ಪ ಜನ ಕಮೆಂಟು ಮಾಡ್ತೀರಾ. ಸೊ ಪರವಾಗಿಲ್ಲ, ನನ್ನ ಒಪಿನಿಯನ್ ಗುರು. ನಾ ಎಲ್ಲ ಸಿನಿಮಾಗೂ ಹಂಗೆ ಹೇಳೋದು, ಒಂದು ಕನ್ನಡ ಸಿನಿಮಾಗೂ ಹಂಗೆ ಹೇಳೋದು, ಒಂದು ತಮಿಳ್ ಸಿನಿಮಾಗೂ ಹಂಗೆ ಹೇಳೋದು, ತೆಲುಗು ಸಿನಿಮಾಗೂ ಹಂಗಿದೆ, ಎಲ್ಲ ಸಿನಿಮಾ ಒಂದೇ. ನನಗೆ ಸಿನಿಮಾ ಚೆನ್ನಾಗಿದ್ದರೆ ಬ್ಲಾಕ್ ಬಸ್ಟರ್, ಚೆನ್ನಾಗಿಲ್ಲ ಅಂದರೆ ಫ್ಲಾಪ್. ಸಾರಿ, ಇದು ಪೋಸ್ಟ್ಗಳೈತೆ, ಪೋಸ್ಟ್ಗಳು ನನಗೆ ಇಷ್ಟ ಇಲ್ಲ, ಫ್ಯಾನ್ ಮೇಡ್ ಪೋಸ್ಟ್ಗಳೇ ತುಂಬ ಇಷ್ಟ ಆಗೈತೆ ನನಗೆ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ನನ್ನ ಲೋಕಲ್ ಸ್ಟೈಲೇ ರಿವ್ಯೂಸು, ಮೂವಿ ರಿವ್ಯೂಸು ಅಂಥದ್ದು ಇಂಥದ್ದು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.